ಅಯೋಧ್ಯೆ ರಾಮ ಮಂದಿರದಲ್ಲಿ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವ ಮೂರ್ತಿ ಪ್ರತಿಷ್ಠಾಪನೆಗೊಳ್ತಾ ಇದ್ದು ಕನ್ನಡಿಗರಿಗೆಲ್ಲ ಹೆಮ್ಮೆ ಮೂಡಿಸಿದೆ. ಇನ್ನು ಶಿಲ್ಪಿ ಅರುಣ್ ಯೋಗಿರಾಜ್ ಅಯೋಧ್ಯೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದು, ಮಕ್ಕಳ ಮುಖ ಭಾವನೆಯನ್ನ ಕಲ್ಪಿಸಿಕೊಂಡು ರಾಮಲಲ್ಲಾ ಮೂರ್ತಿ ಕೆತ್ತನೆ ಮಾಡಿದೆ. ಮಕ್ಕಳನ್ನ ಅಧ್ಯಯನ ಮಾಡಿದ ನಂತರ ಮೂರ್ತಿ ಕಲ್ಪನೆ ಮೂಡಿತು. ಮೂರ್ತಿ ಕೆತ್ತನೆಗೆ ವಿಶ್ವದೆಲ್ಲೆಡೆಯಿಂದ ಕಲ್ಲು ನೀಡಲು ಸಿದ್ಧರಿದ್ರು. ಆದರೆ ಮೂರ್ತಿ ಕೆತ್ತನೆಗೆ ಕರ್ನಾಟಕದ ಕಲ್ಲು ಸಿಕ್ಕಿದ್ದು ತುಂಬಾ ಖುಷಿಯಾಗಿದೆ. ನನಗೆ ಸಿಕ್ಕ ಕಲ್ಲಿನಲ್ಲಿ ರಾಮನನ್ನ ಹುಡುಕ್ತಾ ಇದೆ, ಈಗ ರಾಮನ ದರ್ಶನವಾಗಿದೆ ಅಂತ ಅರುಣ್ ಯೋಗಿರಾಜ್ ಹೇಳಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ 4 ದಿನಗಳಷ್ಟೇ ಬಾಕಿ ಇದ್ದು ಪ್ರಧಾನಿ ನರೇಂದ್ರ ಮೋದಿ 6 ಸ್ಟ್ಯಾಂಪ್ ಬಿಡುಗಡೆ ಮಾಡಿದ್ದಾರೆ. ರಾಮ, ಗಣೇಶ, ಹನುಮ ಇರುವ ಅಂಚೆ ಚೀಟಿಯನ್ನ ಪ್ರಧಾನಿ ಮೋದಿ ಬಿಡುಗಡೆಗೊಳಿಸಿದ್ದಾರೆ. ಅಂಚೆ ಚೀಟಿ ಬಿಡುಗಡೆಗೊಳಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಸೂರ್ಯವಂಶದ ರಾಜ ಶ್ರೀರಾಮನ ಆಶೀರ್ವಾದ ದೇಶಕ್ಕೆ ಲಭಿಸಲಿ, ಸೂರ್ಯನಂತೆ ದೇಶವು ಪ್ರಕಾಶಿಸಲಿ ಅಂತ ಪ್ರಾರ್ಥಿಸುವೆ. ವಿಭಿನ್ನ ಸಂಸ್ಕೃತಿಯನ್ನ ಗೌರವಿಸುವುದನ್ನ ರಾಮಾಯಣ ಕಲಿಸುತ್ತೆ. ಜೊತೆಗೆ ರಾಮಾಯಣದ ಬಗ್ಗೆ ಜಾಗತಿಕವಾಗಿ ಆಸಕ್ತಿ ಮೂಡ್ತಾ ಇದೆ. ಹಲವು ದೇಶಗಳಲ್ಲಿ ರಾಮಾಯಣದ ಬಗ್ಗೆ ಅಂಚೆ ಚೀಟಿ ಬಿಡುಗಡೆಯಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಕೇಕ್ನಲ್ಲಿ ಅಯೋಧ್ಯೆ ರಾಮ ಮಂದಿರದ ಪ್ರತಿಕೃತಿ ನಿರ್ಮಿಸಲಾಗಿದೆ. ಗದಗ ನಗರದ ಮುಖಗುಂದ ನಾಕಾ ಬಳಿಯ ಬೇಕರಿಯಲ್ಲಿ ಕೇಕ್ನಲ್ಲಿ ರಾಮ ಮಂದಿರ ಮಾದರಿ ನಿರ್ಮಿಸಿ ಪ್ರದರ್ಶನ ಮಾಡಲಾಗ್ತಾ ಇದೆ. ಕೇಕ್ನಲ್ಲಿ ನಿರ್ಮಾಣಗೊಂಡ ರಾಮ ಮಂದಿರ ನೋಡೋದಕ್ಕೆ ಜನ ಆಗಮಿಸ್ತಾ ಇದ್ದು ಸೆಲ್ಫಿ ಕ್ಲಿಕ್ಕಿಸಿ ಸಂಭ್ರಮಿಸ್ತಾ ಇದ್ದಾರೆ. ರಾಮ ಮಂದಿರದ ಮೇಲಿನ ಅಭಿಮಾನಕ್ಕಾಗಿ ಕೇಕ್ನಲ್ಲಿ ಪ್ರತಿರೂಪ ನಿರ್ಮಿಸಿದ್ದೇನೆ, ಮಂದಿರ ಉದ್ಘಾಟನೆಯನ್ನು ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತೇವೆ ಅಂತ ಬೇಕರಿ ಮಾಲೀಕ ಬಸವರಾಜ್ ಖುಷಿ ಹಂಚಿಕೊಂಡಿದ್ದಾರೆ. ಜನವರಿ 22 ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಬೆಳಗಾವಿಯಲ್ಲಿ ಉಚಿತ ಟ್ಯಾಟೂ ಅಭಿಯಾನ ನಡೆಸಲಾಗ್ತಾ ಇದೆ. 10,000 ಅಧಿಕ ರಾಮನ ಭಕ್ತರಿಗೆ ಕನ್ನಡ, ಹಿಂದಿ, ಮರಾಠಿ ಭಾಷೆಯ ಶ್ರೀರಾಮನ ಭಾವಚಿತ್ರ ಇರುವ ಹಂಚೆಯನ್ನು ಹಾಕಲಾಗ್ತಾ ಇದೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದ 3 ಕಡೆ ಟ್ಯಾಟೂ ಕೇಂದ್ರ ಸ್ಥಾಪಿಸಲಾಗಿದೆ. ಈ ಬಗ್ಗೆ ಮಾತನಾಡಿದ ಶಾಸಕ ಅಭಯ್ ಪಾಟೀಲ್, ಜನವರಿ 22 ಶ್ರೀರಾಮನ ಭಕ್ತರಿಗೆ ಟ್ಯಾಟೂ ಹಾಕಲಾಗ್ತಾ ಇದೆ. ಸದ್ಯ 2,000 ಜನರಿಗೆ ಟ್ಯಾಟೂ ಹಾಕಲಾಗಿದ್ದು 10,000 ಜನರಿಗೆ ಟ್ಯಾಟೂ ಹಾಕುವ ಗುರಿ ಇದೆ ಅಂತ ತಿಳಿಸಿದರು. ಚಾಮರಾಜನಗರ ಜಿಲ್ಲೆಯ ಬಂಧಿಖಾನೆ ವಿಶಿಷ್ಟ ಹಾಗೂ ವಿಭಿನ್ನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ವಿಚಾರಣಾಧೀನ ಖೈದಿಗಳಿಗೆ ಅಯೋಧ್ಯೆ ಮಂತ್ರಾಕ್ಷತೆ, ರಾಮ ಜಪ ಹೊತ್ತಿಗೆ ಹಾಗೂ ತುಳಸಿ ಮಾಲೆ ವಿತರಣೆ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆ ವಿಚಾರಣಾಧೀನ ಖೈದಿಗಳಿಗೂ ಮಂತ್ರಾಕ್ಷತೆ ನೀಡಲಾಗಿದೆ. ವಿಶೇಷ ಕಾರ್ಯಕ್ರಮದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಾಧೀಶ ಶ್ರೀಧರ್ ಕೂಡ ಭಾಗಿಯಾದರು. ಮಾಡಿದ ತಪ್ಪಿಗೆ ಮನಃಪರಿವರ್ತನೆಯಾಗಿ ಹೊಸ ಜೀವನ ನಡೆಸಿ ಅಂತ ನ್ಯಾಯಾಧೀಶರು ಕಿವಿ ಮಾತು ಹೇಳಿದರು. ಪ್ರಧಾನಿ ಮೋದಿ ದೇಗುಲ ಸ್ವಚ್ಛತೆಗೆ ಕರೆ ನೀಡಿದ ಹಿನ್ನೆಲೆ ಉಡುಪಿಯ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸ್ವಚ್ಛತಾ ಕಾರ್ಯವನ್ನ ಮಾಡಿದ್ರು. ಶಾಸಕ ಯಶಪಾಲ್ ಸುವರ್ಣ ಹಾಗೂ ಬಿಜೆಪಿ ಕಾರ್ಯಕರ್ತರು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡ್ರು. ಈ ವೇಳೆ ಮಾತನಾಡಿದ ಶೋಭಾ ಕರಂದ್ಲಾಜೆ, 2 ಹಿಂದೆ ಅಯೋಧ್ಯೆ ಒಂದು ಸಣ್ಣ ಹಳ್ಳಿಯಾಗಿತ್ತು. ಈಗ ಏರ್ಪೋರ್ಟ್, ರೈಲ್ವೆ ನಿಲ್ದಾಣ, ವಿಶಾಲ ರಸ್ತೆ, ಕಟ್ಟಡಗಳು ನಿರ್ಮಾಣ ಆಗ್ತಾ ಇವೆ. ದೇಶದ ಎಲ್ಲ ದೇವಸ್ಥಾನಗಳು ಸ್ವಚ್ಛವಾಗಬೇಕು ಅನ್ನೋದು ಪ್ರಧಾನಿಗಳ ಕಲ್ಪನೆ. ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸ್ವಚ್ಛತೆಯ ಕಾರ್ಯ ಕೈಗೊಂಡಿದ್ದು ಬಹಳ ಖುಷಿ ನೀಡಿದೆ ಅಂತ ತಿಳಿಸಿದರು. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ವಿಚಾರದ ಬಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯಿಸಿದ್ದು, ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ಗೊಂದಲ ಇದೆ. ಸಿಎಂ, ಡಿಸಿಎಂ, ಸಚಿವರು, ಶಾಸಕರ ಮಧ್ಯೆ ಗೊಂದಲ ಇದೆ. ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ಹೊಡೆದಾಟ ನಡೀತಾ ಇದೆ. ಲೋಕಸಭೆ ಚುನಾವಣೆ ಹೊತ್ತಿಗೆ ಕಾಂಗ್ರೆಸ್ ಬಿರುಕು ದೊಡ್ಡದಾಗುತ್ತೆ. ಅದು ಯಾವ ಹಂತಕ್ಕೆ ತಲುಪುತ್ತೆ ಅಂತ ರಾಜ್ಯದ ಜನರು ಊಹಿಸೋದು ಕೂಡ ಕಷ್ಟ ಅಂತ ಶೋಭಾ ಕರಂದ್ಲಾಜೆ ಹೇಳಿದರು. ಸಚಿವ ಅನಂತಕುಮಾರ್ ಹೆಗಡೆ ವಿರುದ್ಧ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಕಾಂಗ್ರೆಸ್ ನಾಯಕರ ವಾಕ್ಪ್ರಹಾರ ಮುಂದುವರೆದಿದೆ. ಅನಂತಕುಮಾರ್ ಹೆಗಡೆ ಹುಚ್ಚ ಅನ್ನೋದನ್ನು ಬಿಜೆಪಿಯವರು ತಿಳಿದುಕೊಂಡಿದ್ದಾರೆ ಅಂತ ಈಗ ಸಾಬೀತಾಯಿತು ಎಂದು ಸಚಿವ ಶಿವರಾಜ ತಂಗಡಗಿ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರೇ, ಅನಂತಕುಮಾರ್ ಹೇಳಿಕೆಗೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಆತ ಬಿಜೆಪಿಯ ಒಳಗಿರುವ ಹುಚ್ಚ. ಆತನನ್ನ ಹುಚ್ಚಾಸ್ಪತ್ರೆಗೆ ಸೇರಿಸುವ ಕೆಲಸ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷರು ಟ್ರೀಟ್ಮೆಂಟ್ ಕೊಡಿಸಲಿ, ಇಲ್ಲವಾದರೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತೇವೆ ಅಂತ ಶಿವರಾಜ್ ತಂಗಡಗಿ ವ್ಯಂಗ್ಯವಾಡಿದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.